ಚರ್ಚಾ ವಿಷಯ ಲಾರ್ಡ್ ವರ್ಸಸ್ ಹಿರೇಮಠ. ಸೊ ಬಹುತೇಕ ಹಲವು ದಿನಗಳಿಂದ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಮೂಲಭೂತ ಮತ್ತು ವಾರ್ತಾ ಸಚಿವ ಸಂತೋಷ್ ಲಾಡ್ ಕೂಡ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಸಂಪುಟದಲ್ಲಿ ಯಾಕೆ ಮುಂದುವರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅನ್ನೋಂಥ ಪ್ರಶ್ನೆಗಳು. ಒಂದು ಕಡೆ ಭಾರತೀಯ ಜನತಾ ಪಕ್ಷ ಕೂಡ ತನ್ನ ನಿಯೋಗದ ಮೂಲಕ ರಾಜ್ಯಪಾಲರನ್ನು ಭೇಟಿ ಮಾಡಿ ಬಂದಿದ್ದಾರೆ, ಮತ್ತು ಇವತ್ತು ಏನು ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಜನಸಂಗ್ರಾಮ ಪರಿಷತ್ನ ಮುಖ್ಯಸ್ಥರಾದಂಥ ಎಸ್ ಆರ್ ಹಿರೇಮಠ ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ರಾಜ್ಯ ಸರ್ಕಾರದಲ್ಲಿ ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಬಂದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ಈ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂತ ಮಾತನ್ನು ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಸೊ ಸಚಿವ ಸಂತೋಷ್ ಲಾಡ್ ಕೊರಳಿಗೆ ಗಣಿ ಉರುಳು ಮತ್ತೊಮ್ಮೆ ಬೀಳುತ್ತಾ ಈ ದಾಖಲೆಗಳು ಹೊರಗೆ ಬಂದಿದೆ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಸ್ವತಃ ಸಂತೋಷ್ ಲಾಡ್ ಸಚಿವರು ಕೂಡ ಇದ್ದಾರೆ, ಹಾಗೆ ಹಿರೇಮಠ ಯಾರು ಹೋರಾಟ ಮಾಡ್ತಾರೆ ಇಬ್ಬರೂ ಕೂಡ ಸುವರ್ಣ ಸ್ಟುಡಿಯೋದಲ್ಲಿ ಮುಖಾಮುಖಿ ಆಗ್ತಾರೆ. ನಾನು ಚರ್ಚೆ ಮಾಡ್ತೇನೆ. ಸೊ ಈ ಒಂದು ಗಣಿ ಉರುಳಿನ ಒಂದು ಸ್ಟೋರಿಯನ್ನು ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಪದೇ ಪದೇ ಮುಜುಗರವಾಗುವಂತೆ ಮಾಡ್ತಿರೋದು ಸಂತೋಷ್ ಲಾಡ್ ಪ್ರಕರಣ. ಸಂತೋಷ್ ಲಾಡ್ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಎಸ್ ಆರ್ ಹಿರೇಮಠ ಆರೋಪಿಸಿದರು. ಅಕ್ರಮ ಗಣಿಗಾರಿಕೆ ವರದಿಯಲ್ಲಿ ಸಂತೋಷ್ ಲಾಡ್ ಹೆಸರು ಇದೆ, ಇವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅಂತ ಕಾಂಗ್ರೆಸ್ ಶಾಸಕ ಅನಿಲ್ ಲಾಡ್ ಹೇಳಿದರು. ಇದು ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರವಾಗುವಂತೆ ಮಾಡಿತ್ತು. ದೊರೆಸ್ವಾಮಿ ಅವರು ಬೆಂಗಳೂರಲ್ಲಿ ಒಂದು ವೇದಿಕೆ ಹೇಳ್ಬಿಟ್ರು, ಯಾರ್ಯಾರು ಇಲ್ಲಿಗಲ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಲ್ಲಿ ಮಂತ್ರಿಗಳನ್ನ ನೀವು ಮಾಡಬಾರದು ಅಂತ. ಅದರಲ್ಲಿ ಸಂತೋಷ್ ಲಾಡಿನವ್ರ ಹೆಸರು ಕೂಡ ತಗೊಂಡಿದ್ರು. ಸಂತೋಷ್ ಲಾಡ್ ಅವರು ಮಂತ್ರಿ ಮಂಡಲಕ್ಕೆ ಸೇರ್ಕೊಂಡ್ರು. ಇವಾಗ ಅದ್ರ ಮೇಲೆ ತನಿಖೆ ಮಾಡಿಸ್ತೀನಿ ಅಂದ್ರು. ಇನ್ನ ಎಷ್ಟು ದಿನ ಬೇಕು ಸರ್ಕಾರಕ್ಕೆ ತನಿಖೆ ಮಾಡಿಸ್ಲಿಕ್ಕೆ? ನಾನು ಕಾಯ್ತಾ ಇದ್ದೀನಿ, ಇನ್ನ ಆರು ತಿಂಗಳ ಕಾಯ್ತೀನಿ, ಇನ್ನ ಒಂದು ವರ್ಷ ಕಾಯ್ತೀನಿ. ನನಗೆ ಕಲಂಕಿತ್ರು ಅಂದ್ರು, ನಮ್ಮವರೇ ಹೇಳಿಕೆ ಕೊಟ್ರು. ಸಿಎಂ ಹಾಗೂ ಸಂತೋಷ್ ಲಾಡ್ ಇಬ್ರು ದಾಖಲಾತಿಗಳನ್ನ ತೋರಿಸಿ ಅಂತ ಹೇಳ್ತಿದ್ದಂತೆ ಹಿರೇಮಠ ಅವರು ದಾಖಲೆಗಳ ಸಮೇತ ಹಾಜರಾಗಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಅವರು ತಮ್ಮ ಸರ್ಕಾರದಲ್ಲಿ ಯಾವುದೇ ಪ್ರಾಮಾಣಿಕ ವ್ಯಕ್ತಿಗೆ ಕೇಳಿಕೊಂಡು ಈ ದಾಖಲಾತಿಗಳನ್ನು ನೋಡಬೇಕು. ಯಾಕಂದ್ರೆ ನಾವು ಉದ್ದೇಶಪೂರ್ವಕವಾಗಿ, ಐ ರಿಪೀಟ್, ಉದ್ದೇಶಪೂರ್ವಕವಾಗಿ ನಾವು ಮುಖ್ಯಮಂತ್ರಿಯವರಿಗೆ ಕಳಿಸಿಲ್ಲ. ಯಾಕಂದ್ರೆ ನಮಗೆ ಆಹ್ವಾನ ಮಾಡಿದವರು ಸಂತೋಷ್ ಲಾಡ್, ನಿಮಗೇನಾದರೂ ಡಾಕ್ಯುಮೆಂಟ್ ಇದ್ರೆ ರಿಲೀಸ್ ಮಾಡ್ರಿ, ನಿಮಗೆ ನಾವು ರಿಲೀಸ್ ಮಾಡಿದ್ದೇವೆ. ತಮ್ಮ ಮೇಲಿನ ಆರೋಪಗಳಿಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಂತೋಷ್ ಲಾಡ್ ತಾವು ಯಾವುದೇ ಅಕ್ರಮದಲ್ಲಿ ಪಾಲ್ಗೊಂಡಿಲ್ಲ, ದಾಖಲೆಗಳಿದ್ರೆ ತನಿಖಾ ಸಂಸ್ಥೆಗಳಿಗೆ ಸಲ್ಲಿಸಲಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಪದೇ ಪದೇ ಮೀಡಿಯಾಗೆ ಬಂದು ಮಾತನಾಡಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ದಾಖಲಾತಿಗಳು ಈಗ ಕೂಡ ಸುಪ್ರೀಂ ಕೋರ್ಟಿಗೆ ಕೊಡ್ಬೋದಾನೆ? ಸಿಬಿಐ ಎನ್ಕ್ವೈರಿ ಈಗ ನಡೀತಾ ಇದೆ, ಸಿಬಿಐ ಎನ್ಕ್ವೈರಿ ಕೊಡಿ. ಏನೇ ಇದ್ರೂ ಕೂಡ ಕಳೆದ 3 ವರ್ಷಗಳಿಂದ ಸಂಪೂರ್ಣ ಮಾಹಿತಿಗಳು ಇವೆಲ್ಲ ಲಭ್ಯ ಇದ್ವು. ಇವತ್ತು ಬಿಟ್ ಅಂಡ್ ಪೀಸಸ್ನಾಗ ತಂದು ನೀವು ಇದನ್ನ ತೋರಿಸ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಕಳ್ಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ದಾಖಲೆ ಕೊಡಿ ಅಂತ ಕೇಳಿದ್ದ ಸಿಎಂ ಹಿರೇಮಠ ಹೇಳಿಕೆಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಪದೇ ಪದೇ ಈ ವಿಚಾರವಾಗಿ ಮಾತನಾಡುವುದಿಲ್ಲ ಅಂತ ಸಿದ್ದರಾಮಯ್ಯ ಉಡಾಫೆಯಾಗಿ ಹೇಳಿದ್ದಾರೆ. ಎಸ್ ಆರ್ ಹಿರೇಮಠ ದಾಖಲೆ ಸಮೇತ ಬಂದಿದ್ದಾರೆ, ಈಗ ಸಿಎಂ ಸಿದ್ದರಾಮಯ್ಯ ಏನ್ ಹೇಳ್ತಾರೆ? ಕ್ರಮ ಕೈಗೊಳ್ತಾರಾ ಇಲ್ಲ ಸಚಿವರ ಬೆನ್ನಿಗೆ ನಿಲ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈಶ್ವರ್ ಬಳ್ಳೇಕೆರೆ, ಸುವರ್ಣ ನ್ಯೂಸ್, ಬೆಂಗಳೂರು. ಸೊ ಒಂದೊಂದು ಸ್ಪಷ್ಟ, ನನ್ನ ಸಂಪುಟದಲ್ಲಿ ಯಾರು ಕೂಡ ಕಳಂಕತ್ರಿ ಇಲ್ಲ, ನಂದು ಒಂದು ರೀತಿ ಪ್ರಾಮಾಣಿಕವಾಗಿರತಕ್ಕಂಥ ಒಂದು ಸಂಪುಟ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಪದೇ ಪದೇ ಹೇಳಿದ್ರೂ ಕೂಡ ಸಂತೋಷ್ ಲಾಡ್ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಒಂದು ವಿವಾದ ಅಂತೂ ಸ್ಪಷ್ಟ ಆಗಿದೆ. ಎಲ್ಲೋ ಒಂದು ಕಡೆ ಕಳಂಕಿತರಿದ್ದಾರೆ, ಅವ್ರನ್ನ ಯಾಕೆ ನೀವು ಪ್ರಾಮಾಣಿಕವಾಗಿದ್ದರೆ ಸೊ ಅವರ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸಂಪುಟ ಕೈ ಬಿಡಬಾರ್ದು ಅನ್ನೋದು ಹಿರೇಮಠ ವಾದ. ಅಷ್ಟೇ ಅಲ್ಲ, ಪ್ರತಿಪಕ್ಷ ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಕೂಡ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಅಂತ ಅನಂತ ಚಿನ್ನವರ ಜೊತೆಗೆ ಮಾತುಕತೆ ನಡೆಸಿದ್ರು. ಆ ಮಾತುಕತೆಯಲ್ಲಿ ಈ ವಿಚಾರದ ಬಗ್ಗೆ ಹೇಳಿದ್ದಾರೆ, ದಾಖಲೆಗಳಿದ್ರೆ ಕೊಡಲಿ, ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ ಅನ್ನೋದು. ಪರಮೇಶ್ವರ್ ಕೂಡ ಹೇಳಿದ್ದಾರೆ ದಾಖಲೆಗಳು ಕೊಡಲಿ ಅನ್ನೋದು. ಸೊ ಬಹುತೇಕ ಆ ದಾಖಲೆಗಳನ್ನು ಇವತ್ತು ಹಿರೇಮಠ ಹೊರಗಡೆ ತಂದಿದ್ದಾರೆ. ಸೊ ಆ ದಾಖಲೆಗಳು ಇಟ್ಕೊಂಡು ಬಹುತೇಕ ಸರ್ಕಾರ ಮತ್ತು ಸಿಎಂ ಏನ್ ಮಾಡ್ತಾರೆ, ಸೊ ಸಿದ್ದರಾಮಯ್ಯ ಮಾತುಕತೆಯಲ್ಲಿ ಏನು ಹೇಳಿದ್ರೆ ಅದನ್ನು ನೋಡ್ಕೊಂಡ್ಬರೋಣ. ತಪ್ಪು ಮಾಡಿದವರು ಅಂತ ಹೇಳ್ತಿದ್ದಂಗೆ ನಮಗೆ ಈಚೆಗೆ ನೆನಪಾಗೋದು ಒಂದೇ ಒಂದು ಹೆಸರು ಓಡಾಡ್ತಾ ಇದೆ, ಸಿದ್ದರಾಮಯ್ಯನವರ ಹೆಸರಿನ ಜೊತೆ ಸಂತೋಷ್ ಲಾಡ್. ನಾನು 2-3 ಸಾರಿ ಕ್ಲಾರಿಫೈ ಮಾಡಿದ್ದೀನಿ, ಸಂತೋಷ್ ಲಾಡ್ ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕಾದಂತ ಅಗತ್ಯ. ಅದು ಯಾಕೆ ಅಂತ, ಸಿದ್ದರಾಮಯ್ಯನವರಿಗೆ ಅಗತ್ಯ ಇಲ್ಲ ಅನ್ನೋದೇ ನನ್ನ ಡಿಫೆಂಡ್ ಮಾಡ್ಕೊತಾ ಇಲ್ಲ, ಮಾಡ್ಕೊತಾ ಇಲ್ಲ. ಬಟ್ ಇನ್ನೋಸೆಂಟ್ಗೆ ಶಿಕ್ಷೆ ಆಗಬಾರ್ದಲ್ಲ, ನಾನು ಅವ್ರಿಗೆ ಇನ್ನೋಸೆಂಟ್ ಅಂತ ಸರ್ಟಿಫಿಕೇಟು ಕೊಟ್ಟಿಲ್ಲ ಇಲ್ಲ ನಾನು. ಬಟ್ ನನಗೆ ಅವರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನಲಿಕ್ಕೆ ಪುರಾವೆಗಳಿಲ್ಲ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳಬೇಕಾ, ನಮಗೆ ಸಿದ್ದರಾಮಯ್ಯನವರಿಂದ ಏನು ನಿರೀಕ್ಷೆ ಇರುತ್ತೆ ಅಂದರೆ, ನೀವೇ ಹೇಳಿದ್ರಿ ಸೀದರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ಅನೇಕ ಸಂದರ್ಭಗಳಲ್ಲಿ ತಾವು ಹೇಳಿದಿರಿ.
ಹಾಗಿದ್ರೆ ಸಂತೋಷ್ ಲಾಡ್ಗೂ ಹಿರೇಮಠ್ ಅವ್ರಿಗೂ ಏನಿರ್ಬೋದು? ವಾಟ್ ಸ್ಟೇಕ್ಸ್ ಮೈಟ್ ಹಿರೇಮಠ್ ಹಾಗೆ ನಾನು ಹಿರೇಮಠ್ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ ಹೋಗ್ತಾ ಇಲ್ಲ. ಅಥವಾ ಇವರು ಹಿರೇಮಠ್ ಹೋರಾಟ ಮಾಡ್ತಾ ಇರೋದು ತಪ್ಪು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕೆ ನಾವು ಹಿರೇಮಠ್ ಅವರ ಹೋರಾಟಕ್ಕೆ ನಮ್ದು ಕೂಡ ಬೆಂಬಲ ಇದೆ. ಬೆಂಬಲ ಸೂಚಿಸಿ ನೀವು ಪಾದಯಾತ್ರೆ ಎಲ್ಲ ಮಾಡಿದ್ದೀವಿ, ಅದ್ರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ. ಬಟ್ ನಾನು ಐ ಆಮ್ ನಾಟ್ ಕನ್ವಿನ್ಸ್ಡ್ ಬಟ್ ಮಿಸ್ಟರ್ ಸಂತೋಷ್ ಲಾಡ್ ಇಸ್ ಇನ್ವಾಲ್ವ್ ಇನ್ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಟು ಬಿ ಅಬೌವ್ ಸಸ್ಪಿಷನ್ ಒಂದು ಆಕ್ಷನ್ ತಗೋಬಹುದಲ್ಲ. ಅದಕ್ಕೆ ನಾನು ಹೇಳಿದೆ ಯಾವ ತರ ದಾಖಲಾತಿಗಳಿದ್ರು ಕೂಡಿ ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗತೀನಿ. ಸರ್ಕಾರನೇ ನಿಮ್ಮ ಕೈಲಿದೆ ಕಂಡಿಡಬಹುದಾದ ಶಕ್ತಿ ನಮಗಿರೋ ದಾಖಲಾತಿಗಳಲ್ಲಿಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ಇವ್ರದ್ದು ಮೈನಿಂಗ್ ಲೈಸೆನ್ಸ್ ಅನ್ನ ಸಿ ಕೆಟಗರಿ ಮಾಡಿದ್ದಾರೆ. ನಾವು ಅಲ್ಲೇನು ಇವರಿಗೆ ಸಿ ಕೆಟಗರಿ ಮಾಡಿದಾಗ ಅವ್ರನ್ನ ಹಂಗೆ ಅದನ್ನು ಕೂಡ ರದ್ದು ಮಾಡಿದ್ದೀವಿ. ನಾವು ಇವ್ರ ಲೈಸೆನ್ಸು ರದ್ದು ಮಾಡಿದ್ದೀವಿ. ನಂಬರ್ ಒನ್ ಬೇಲಿಕೇರಿ ಇದರಲ್ಲಿ ಸಿಬಿಐ ಎಂಕ್ವೈರಿ ನಡೀತಾ ಇದೆ, ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಆನ್, ನಾಟ್ ಇಟ್ ಕನ್ಕ್ಲೂಡೆಡ್. ಸೊ ಅವ್ರು ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ಆಗಲೇ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತಲ್ಲ. ಬಟ್ ಬರೀ ಹಿರೇಮಠ್ ಅವ್ರು ಹೇಳ್ತಿರೋ ಮಾತಲ್ಲ, ತಮ್ಮದೇ ಪಕ್ಷದ ಇನ್ನೊಬ್ಬ ಶಾಸಕರಾದ ಅನಿಲ್ ಲಾಡ್ ಅವರು ಹೇಳಿದ್ದಾರೆ ಅದೇ ಮಾತನ್ನ. ಏನಂತ? ಸಂತೋಷ್ ಲಾಡ್ ಅವರ ಹೆಸರು ಇದೆ ಅನ್ನೋ ಥರದ್ದು. ನನ್ನನ್ನು ಮಾತ್ರ ಕೈಬಿಟ್ರು, ಅವರನ್ನು ಸೇರಿಸ್ಕೊಂಡ್ರು, ಅವ್ರಿಗೊಂದು ಟ್ರೀಟ್ಮೆಂಟು, ನನಗೊಂದು ಟ್ರೀಟ್ಮೆಂಟ್. ಇದು ನಾವು ಸಿದ್ದರಾಮಯ್ಯನವರ ಇಂಟಗ್ರಿಟಿಯನ್ನು ಪ್ರಶ್ನೆ ಮಾಡೋ ಥರದ ಪ್ರಶ್ನೆಗಳು ಹುಟ್ಕೊಂಡಾಗ ನಮಗೆ ಸಿದ್ದರಾಮಯ್ಯನವರನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ನಿರೀಕ್ಷೆ ನಮಗಿರುತ್ತೆ. ನಿಮ್ಮ ನಿರೀಕ್ಷೆ ಸರಿ ಹೇಗಿದೆ, ಬಟ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್ ಈಸ್ ನನಗೆ ಈಗ ಅವ್ರು ಇರ್ತಕ್ಕಂಥ ದಾಖಲಾತಿಗಳು, ಲೋಕಾಯುಕ್ತ ರಿಪೋರ್ಟು, ಸಿ ಸಿ ರಿಪೋರ್ಟು, ಕೋರ್ಟ್ ಡಿಸಿಷನ್ನು, ಅದು ಯಾವುದರಲ್ಲೂ ಇವರೆಲ್ಲ ನೋಡಿದಾಗ ಇವರು ಇಲ್ಲೀಗಲ್ ಮೈನಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲಾತಿ.